ವಿಧಾನಸಭೆ ಚುನಾವಣೆ ರಂಗೇರ್ತಾ ಇದೆ. ಒಂದೆಡೆ ನಾಮಪತ್ರ ಸಲ್ಲಿಕೆಯ ಕಾರ್ಯ ಪೂರ್ಣಗೊಂಡಿದ್ರೆ ಇನ್ನೊಂದೆಡೆ ಅಭ್ಯರ್ಥಿಗಳ ಮನೆ ಮನೆ ಮತ ಪ್ರಚಾರ ಆರಂಭಗೊಂಡಿದೆ. ಅಲ್ಲದೆ ಕೆಲವು ನಾಯಕರು ದೈವ ದೇವರಿಗೆ ಮೊರೆ ಹೋಗಿ ದೇಗುಲಗಳಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಿನ್ನೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ದರ್ಶನವನ್ನು ಪಡೆದುಕೊಂಡರು. ಸಂಜೆ ಶೃಂಗೇರಿ ಶಾರದಾ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಕ್ತಿ ದೇವತೆ ಶಾರದಾ ದೇವಿಯ ದರ್ಶನವನ್ನು ಪಡೆದು ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡರು. 15 ಜನ ಋತ್ವಿಜರಿಂದ ಯಾಗ ನಡೆಯಿತು. ಇಂದು ಪೂರ್ಣಾಹುತಿಯಾಗಲಿದೆ. ಖ್ಯಾತ ಜ್ಯೋತಿಷಿ ರಾಜಗುರು CS ದ್ವಾರಕನಾಥ್ ಯಾಗದಲ್ಲಿ ಭಾಗಿಯಾದರು. ಧರ್ಮಸ್ಥಳದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಈ ಬಾರಿ ಬೆಳ್ತಂಗಡಿಯಲ್ಲಿ ರಕ್ಷಿತ ಶಿವರಾಮ್ ಅವರು ಗೆಲ್ಲುವುದು ಶತಸಿದ್ಧ ಎಂದರು. ಮಂಜುನಾಥ ಸ್ವಾಮಿ ನನ್ನ ಎಲ್ಲ ಕಷ್ಟಗಳಲ್ಲೂ ನೆರವಾಗಿದ್ದು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇರಿಸಿದ್ದೇನೆ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು. ಮಂಜುನಾಥನ ಬಗ್ಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ, ದೇವರು ಅನುಗ್ರಹಿಸಿಕೊಡಲಿ, ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ. ಧರ್ಮಸ್ಥಾನದಲ್ಲಿ ಮಂಜುನಾಥನ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಅನುಗ್ರಹ ಬೇಡಿ ಇಲ್ಲಿಂದ ರಕ್ಷಿತ ಶಿವರಾಮ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತಾರೆ.